سمور بلين هذا وانت لا سبيكر. السلام عليكم ورحمة الله وبركاته. مركز الثقافة السنية ಕಲ್ಲಿ ಕೋಟೆ ನಿಮಗೆಲ್ಲರಿಗೆ ತಿಳಿದಿರುವಂತೆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಭಾರತ ದೇಶದಲ್ಲೇ ಅತಿ ದೊಡ್ಡ ವಿದ್ಯಾ ಕೇಂದ್ರ ಮರ್ಕಜು ಸಕಾಫತಿ ಸುನ್ನಿಯ. ಈಗಾಗಲೇ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಎಲ್ಲ ಮೊಹಲ್ಲಗಳಲ್ಲಿ ಎಲ್ಲ ರೀತಿಯ ಧಾರ್ಮಿಕ ಸಾಮಾಜಿಕ ಲೌಕಿಕ ಶೈಕ್ಷಣಿಕ ಕ್ರಾಂತಿಯನ್ನೇ ಕೊಟ್ಟಂತಹ ನಮ್ಮೆಲ್ಲರ ಹಿರಿಯ ಉಸ್ತಾದರು ಮರ್ಕಜು ಸಕಾಫತಿ ಸುನ್ನಿಯ ಇದರ ಪ್ರಧಾನ ಕಾರ್ಯದರ್ಶಿಯು ಅಖಿಲ ಭಾರತ ಸುನ್ನಿ ಜಮಿಯತ್ ಉಲಮಾ ಇದರ ಅಧ್ಯಕ್ಷರು ಹಿರಿಯ ಉಸ್ತಾದರು ಆಗಿರುವಂತಹ ಎಪಿ ಉಸ್ತಾದರವರ ನೇತೃತ್ವದಲ್ಲಿ ಇವತ್ತು ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಉಸ್ತಾದ್ರವರು ಇವತ್ತು ದೇಶ ವಿದೇಶಗಳಲ್ಲಿ ಮರ್ಕಜು ಸಕಾಫತಿ ಸುನ್ನಿಯ ಎಲ್ಲ ಎಲ್ ಕೆಜಿಯಿಂದ ಹಿಡಿದು ಸ್ನಾತಕೋತ್ತರವರೆಗೆ ಅದೇ ರೀತಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಷೆಗಳಲ್ಲಿ ಕೊರತಕ್ಕಂತ ವಿದ್ಯಾ ಕೇಂದ್ರ ಮರ್ಕಜು ಸಕಾಫತಿ ಸುನ್ನಿಯ. ಕಳೆದ ನಿರಂತರವಾಗಿ 40 ವರ್ಷಗಳಿಂದ ಇವತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಸಮುದಾಯದ ಸಮಾಜದ ಎಲ್ಲ ಒಲಿತಿಗಾಗಿ ಇವತ್ತು ಅಹಲ್ ಸುನ್ನತ್ ಜಮಾತಿನ ಆದರ್ಶದಲ್ಲಿ ಅದರ ಅಧೀನದಲ್ಲಿ ಅದೆಷ್ಟೋ ಸಹಸ್ರಾರು ಸಂಘ ಸಂಸ್ಥೆಗಳು ಅದೆಷ್ಟೋ ಉಸ್ತಾದ್ರವರು ಇವತ್ತು ಪ್ರತಿಯೊಂದು ಮಸೀದಿ ಮದ್ರಸೆಗಳಲ್ಲಿ ಧಾರ್ಮಿಕ ಚೌಕಟ್ಟಿನಲ್ಲಿ ಇವತ್ತು ನಮಗೆಲ್ಲರಿಗೂ ಪಾಠವನ್ನು ಮಾಡಿಸ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾ, ಕಳೆದ 25 ವರ್ಷಗಳ ಇತಿಹಾಸದಲ್ಲಿ ಸಿಲ್ವರ್ ಜುಬ್ಲಿ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ಇದೇ ಕೃಷ್ಣಾಪುರದ ಮೈದಾನದಲ್ಲಿ ಬಹಳಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದ್ದು. ಇವತ್ತು ಮರ್ಕಜಿನ ಇವತ್ತು ಬೆಳಿಗ್ಗೆ ಎಪಿ ಉಸ್ತಾದರ ಸುಪುತ್ರರಾಗಿರುವಂತಹ ಎಪಿ ಹಕೀಂ ಅಜ್ಯಾರ ಅವರ ನೇತೃತ್ವದಲ್ಲಿ ಕುಂದಾಪುರದ ದರ್ಗಾ ಜಿಯಾರತ್ತೊಂದಿಗೆ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ಅಲ್ಹಾಜ್ ಪರೂರ್ ಅಬ್ದುಲ್ ರಹಮಾನ್ ಸಕಾಫಿ ಇನ್ನಿತರ ಮಹಾನ್ಗಳು ಸೇರಲಿಕ್ಕೆ ಇದ್ದಾರೆ. ಈಗಾಗಲೇ ವೇದಿಕೆಯಲ್ಲಿ ನಮ್ಮ ಬಹುಮಾನ್ಯರಾದ ಕರ್ನಾಟಕ ರಾಜ್ಯ ಒಂದು ಕ್ರಾಂತಿಯನ್ನು ತಂದಂತಹ ವಕ್ಫ್ ಸಂಸ್ಥೆಯಲ್ಲಿ ಬಹಳಷ್ಟು ಕಾರ್ಯೋನ್ಮುಖವಾಗಿರುವಂತಹ ಸಾಫಿ ಸಾಹೇಬ್ರವರು ಈಗಾಗಲೇ ನೇತೃತ್ವ ಹೇಳಿ ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ದುವಾ ಮೂಲಕ ನಮ್ಮೆಲ್ಲರ ಚಿರಪಚಿತರು ನಮ್ಮ ಇದೇ ಕೃಷ್ಣಾಪುರ ಬದ್ರಿಯ ಜುಮ್ಮಾ ಮಸೀದಿಯಲ್ಲಿ ನಿರಂತರವಾಗಿ 42 ವರ್ಷಗಳ ಕಾಲ ಖತೀಬ್ ಸೇವೆಗೈದು 2 ವರ್ಷಗಳ ಹಿಂದೆ ಕಾಜಿ ಸ್ವೀಕಾರ ಮಾಡಿ ಈ ಪ್ರದೇಶ ಜನರಿಗೆ ಬಹಳಷ್ಟು ಜನರಿಗೆ ಉಸ್ತಾದ್ರವರಿಗೆ ಎಲ್ಲ ಹಿರಿಯವರಿಗೆ ವ್ಯವಸ್ಥಿತವಾಗಿ ಮಾರ್ಗದರ್ಶನಾಗಿರುವಂತಹ ನನ್ನ ಆತ್ಮೀಯ ಉಸ್ತಾದರಾಗಿರುವಂತಹ ಅಲ್ಹಾಜ್ ಇ ಕೆ ಇಬ್ರಾಹಿಂ ಮುಸ್ಲಿಯರ್ ಅವರು, ಇವರ ಬಗ್ಗೆ ನಾನು ಬಹಳಷ್ಟು ಹೇಳಲಿಕ್ಕೆ ಹೋಗುದಿಲ್ಲ. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ದುವಾ ಮೂಲಕ ನಮಗೆ ಚಾಲನೆ ಇತ್ತಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಈ ಪ್ರಚಾರ ಸಮಿತಿಯ ಪರವಾಗಿ ನನ್ನ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರಖ್ಯಾತ ವಾಗ್ಮಿ ರಾಜ್ಯದ ಎಲ್ಲ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ರಂಗದಲ್ಲಿ ಕ್ರಾಂತಿಯನ್ನೇ ಮಾಡಿಕೊಂಡಂತಹ ನನ್ನ ಆತ್ಮೀಯ ಉಸ್ತಾದ್ರಾದ ಸಾಫಿ ಉಸ್ತಾದ್ರವರು, ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಮುಖ್ಯ ಅತಿಥಿಗಳಾಗಿ ಈಗ ತಾನೇ ಕಳೆದ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಬ್ಯಾರಿ ಅಕಾಡೆಮಿ ಸ್ಥಾಪನೆಗೊಂಡು ಇವತ್ತು 7 ವರ್ಷಗಳಾದರೂ ಸತತವಾಗಿ 3ನೇ ಅಧ್ಯಕ್ಷರಾಗಿ ನಮ್ಮ ನಿಮ್ಮೆಲ್ಲರ ಚಿರಪಚಿತರು ಚಿಕ್ಕಮಗಳೂರು ಜಿಲ್ಲಾ ಬ್ಯಾರಿ ಒಕ್ಕೂಟದ ಅಧ್ಯಕ್ಷರು ಆಗಿರುವಂತಹ ಈಗ ತಾನೇ ನೂತನವಾಗಿ ಬ್ಯಾರಿ ಅಕಾಡೆಮಿ ಅಧ್ಯಕ್ಷರಾಗಿ ಸೇರ್ಪಡುವಂತಹ ನನ್ನ ಆತ್ಮೀಯರಾದ ಮೊಹಮ್ಮದ್ ಚಿಕ್ಕಮಗಳೂರು ಅವರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಇರತಕ್ಕಂತ ಇವತ್ತು
ಯುವ ಉದ್ಯಮಿ, ಕುಂದಾಪುರದ ನಾವುಂದ ಪ್ರದೇಶದಲ್ಲಿ ಜನಿಸಿ ಕತ್ತಾರ್ನ ಬಹಳಷ್ಟು ಬೃಹತ್ತಾದ ಉದ್ಯಮಿಯನ್ನು ಗಳಿಸಿ ಈ ಭಾಗದಲ್ಲಿ ಸುನ್ನತ್ ಜಮಾತಿನ ಎಲ್ಲ ಕಾರ್ಯವೈಖರಿಗಳಲ್ಲಿ ಮುಖ್ಯವಾಗಿ ಎಪಿ ಉಸ್ತಾದ್ ಅವರ ಅತಿ ಹತ್ತಿರವಾಗಿರುವಂತಹ ಇಕ್ಬಾಲ್ ನಾವುಂದರವರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಮಾತಿನ ಖತೀಬರು ಯುವ ಮುಂದಾಳು, ಅದೇ ರೀತಿ ಪ್ರಖ್ಯಾತ ವಾಗ್ಮಿಯಾಗಿರುವಂತಹ ಫಾರೂಕ್ ಸಖಾಫಿ ಅವರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಮಾತಿನ ಅಧ್ಯಕ್ಷರು ಆಗಿರುವಂತಹ ಅಲ್ಹಾಜ್ ಬಿ ಎಂ ಹುಸೇನ್ ರವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ನಾವು ನಿರೀಕ್ಷೆಗಿಂತಲೂ ನೆನೆಸಿಕೊಂಡಂತಹ ನನ್ನ ಆತ್ಮೀಯರಾದ ಎಂ ಇ ಮುರುಳ್ರವರು, ಇವರ ಬಗ್ಗೆ ನಾನು ಬಹಳಷ್ಟು ಹೇಳಿಕೆ ಹೋಗುದಿಲ್ಲ. ದಕ್ಷಿಣ ಕರ್ನಾಟಕ ಸುನ್ನಿ ಸಂತ್ರದಿಂದ ಪ್ರಖ್ಯಾತಗೊಂಡಂತಹ ಅದರ ಕಟ್ಟಡದ ಉಸ್ತುವಾರಿ, ಅದೇ ರೀತಿ ಬ್ಯಾರೀಸ್ ಕಲ್ಚರಲ್ ಫೋರಂನ ಉಪಾಧ್ಯಕ್ಷರು ಆಗಿರುವಂತಹ ನನ್ನ ಆತ್ಮೀಯರಾದ ಎಂ ಇ ಮುರುಳ್ರವರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸುಫಿಯಾನ್ ರವರು, ಈಗಾಗಲೇ ನಾವು ಕರೆದ ತಕ್ಷಣ ನಮ್ಮ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ವಹಿಸಿಕೊಡ್ತೀರಂತ ನಿನ್ನೆ ತಾನೇ ಫೋನ್ ಅಲ್ಲಿ ಕರೆದುಕೊಳ್ಳಲೇ ಇವತ್ತು ಕ್ಲಪ್ತ ಸಮಯಕ್ಕೆ ಬಂದಿದ್ದಾರೆ. ನಾನು ಅವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರತಕ್ಕಂತ ಬಹಳಷ್ಟು ನನ್ನ ಹಮೀದ್ ಬಜ್ಪರ್ ಅವರು, ಅದೇ ರೀತಿ ನಮ್ಮ ಯಾಕೂಬ್ ಯೂಸುಫ್ ಹೊಸನಗರ್ ಅವರು, ಅದೇ ರೀತಿ ಯೂಸುಫ್ ಸಖಾಫಿ ಬೈತಾರ್ ಉಸ್ತಾದ್ ಅವರು, ನಮ್ಮ ಭದ್ರೋದ ಉಸ್ತಾದ್ ಅವರು, ಅದೇ ರೀತಿ ಖಾನ ಮಸೀದಿ ಅಧ್ಯಕ್ಷರು, ನಮ್ಮ ಆರನೇ ಬ್ಲಾಕ್, ಅದೇ ರೀತಿ ಬೇರೆ ಬೇರೆ ನಮ್ಮ ಪರಿಸರದ ಕಿನ್ನಿಗೋಲಿ ಪರಿಸರದ ಎಲ್ಲ ಅಧ್ಯಕ್ಷರುಗಳು, ಉಸ್ತಾದ್ ಅವರು, ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸುತ್ತಾ ಈಗ ನಮ್ಮ ಕಾರ್ಯಕ್ರಮವು ಪ್ರಾರಂಭಗೊಂಡು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪೆರೋಡ್ ಉಸ್ತಾದ್ ಅವರು ಈ ವೇದಿಕೆಯನ್ನು ಸೇರಲಿದ್ದಾರೆ. ಈಗಾಗಲೇ ಮಂಗಳೂರು ತಲುಪಿದ್ದಾರೆ. ಅದೇ ರೀತಿ ಉಸ್ತಾದ್ ಅವರ ಎಪಿ ಉಸ್ತಾದ್ ಸುಪುತ್ರರಾಗಿರುವ ಅಕೀಮ್ ಅಜರಿಯರವರು, ಅದೇ ರೀತಿ ಝೈನಿ ಉಸ್ತಾದ್ ಅವರು, ಬಹಳಷ್ಟು ಪ್ರಖ್ಯಾತ ವಾಗ್ಮಿಗಳು ಈಗಾಗಲೇ ಬರಲಿಕ್ಕಿದ್ದಾರೆ. ಮುಖ್ಯವಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಸಕರಾದ ಬಿ ಎಂ ಮೊಯ್ದೀನ್ ಬಾವರ್ ಅವರು, ಫಿಜಾ ಮಾಲೀಕರಾದ ಬಿ ಎಂ ಫಾರೂಕ್ ರವರು, ಅದೇ ರೀತಿ ಎಸ್ ಎಂ ರಶೀದ್ ರಾಜ ಅವರು, ಹೈದರ್ ಪ್ರತಿಪಾಡಿ ಅವರು, ಹಮೀದ್ ಕಂದಕರ್ ಅವರು, ಅದೇ ರೀತಿ ರೌಫುತ್ತಿಗರ್ ಅವರು ಮುಂತಾದ ಮಹನೀಯರು ಈಗಾಗಲೇ ವೇದಿಕೆ ಸೇರಲಿದ್ದಾರೆ. ಅದೇ ರೀತಿ ಇವತ್ತು ನಮಗೆ ಈ ಅತಿಥಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡಕಂತ ನಮ್ಮ ಎಸ್ ಎಂ ಹಮೀದಾಕನ್ ಅವರು, ಅವ್ರಿಗೂ ನಾವು ಪ್ರತ್ಯೇಕವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮರ್ಕಜು ಸಖಾಫತಿ ಸುನ್ನಿಯ ಕೆಲವೇ ದಿನಗಳ ಹಿಂದೆ ಕೆಲವು ಮಸೀದಿಯ ಅಧ್ಯಕ್ಷರನ್ನೊಳಗೊಂಡು ಕೆಲವು ಸಂಘ ಸಂಸ್ಥೆಗಳ ನಮ್ಮ SSF ಆಗಿರ್ಬೋದು, ಅದೇ ರೀತಿ SOS ಆಗಿರ್ಬೋದು, SMA, SJM, ನಮ್ಮ ಉಲಮಗಳ ಒಕ್ಕೂಟದ ಎಲ್ಲ ಸಂಘ ಸಂಸ್ಥೆಗಳು ಕೆಲವು ದಿನಗಳ ಹಿಂದೆ ನಾವು ಈ ಕಾರ್ಯಕ್ರಮಕ್ಕೆ ನಿರೀಕ್ಷೆಗಿಂತಲೂ ನಾವು ನೆನೆಸ್ಕೊಂಡು ಇವತ್ತು ಆ ಕ್ಲಪ್ತ ಸಮಯಕ್ಕೆ ಬಹಳಷ್ಟು ನಾನು ಪ್ರತಿಯೊಬ್ಬರ ವಿಚಾರಕ್ಕೆ ಹೇಳಲಿಕ್ಕೆ ಹೋಗುದಿಲ್ಲ. ಪ್ರತಿಯೊಬ್ಬರು ಬಹಳಷ್ಟು ಕಾರ್ಯಕ್ರಮದಿಂದ ಈ ಬಹಳಷ್ಟು ಸಹಕಾರಿಗಳಿಗೆ ನಮಗೆ ಸಹಕಾರಿ ಆಗಿದ್ದಾರೆ. ಮುಖ್ಯವಾಗಿ ಹಬೀ ಉಸ್ತಾದ್ ಅವರು ಆ ನೇತೃತ್ವ ನಿಸ್ಕೊಂಡು, ಫಕ್ರುದ್ದೀನ್ ಅವರು, ಅದೇ ರೀತಿ ಹಮೀದ್ ಕಟ್ಲರ್ ಅವರು ಕಣ್ಣಿಂದ ಹಾಕಿಕೊಂಡು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನ ಎಲ್ಲ ಸಕ್ರಿಯ ಕಾರ್ಯಕರ್ತರು, ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಪ್ಯಾರಡೈಸ್ ಸಂಸ್ಥೆ ಎಂಬ ಖ್ಯಾತಿಗೊಂಡಂತಹ ಕಳೆದ 30-40 ವರ್ಷಗಳಿಂದ ಯುವಕರನ್ನು ಒಳಗೊಂಡ ಪ್ರಖ್ಯಾತ ಪ್ಯಾರಡೈಸ್ ಸಂಸ್ಥೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಒಂದು ಲಘು ಉಪಹಾರವನ್ನು ಈ ಪ್ರದೇಶದಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಪ್ರತ್ಯೇಕವಾಗಿ ಈ ಪ್ರದೇಶದಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳು ಬಹಳಷ್ಟು ಸಹಕಾರಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತಾದ್ರವರಿಗೆ ನಾವು ಏನಂತ ಕೊಡುಗೆ ಕೊಡಬೇಕು, ನಮ್ಮಿಂದ ಯಾವ ಪರಿಸರದಿಂದ ನಾವು ಯಾವ ತರ ಅವರಿಗೆ ಸಹಕಾರಿ ಆಗಬೇಕಂತ ಹೇಳ್ಕೊಂಡಾಗ ನಾವು ಖಂಡಿತವಾಗಿಯೂ ಜನವರಿಯಲ್ಲಿ ನಡೆಯುವ 4, 5, 6, 7 ಈ 4 ದಿವಸಗಳ ಬೃಹತ್ತಾದ ಈ ಸಮ್ಮೇಳನಕ್ಕೆ ಖಂಡಿತವಾಗಿ ನಾವು ಬರಲಿಕ್ಕೆ ಸದಾ ಸಿದ್ಧರಿದ್ದೇವೆ. ಅದರ ಪೂರ್ವ ಯೋಜಿತವಾಗಿ ಇವತ್ತು ನಾವು ಕೃಷ್ಣಾಪುರ ಮೈದಾನದಲ್ಲಿ ಮರ್ಕಜು ಸಖಾಫತಿ ಸುನ್ನಿಯ ಯಾವುದೇ ಒಂದು ಉದ್ದೇಶಕ್ಕೋಸ್ಕರಲ್ಲ, ಯಾವುದೇ ಒಂದು ಲಾಭಕ್ಕೋಸ್ಕರಲ್ಲ, ನಾವು ನಮ್ಮ ಪ್ರದೇಶದ ರಾಜ್ಯದಲ್ಲಿ ಪ್ರತಿಯೊಂದು ಮಸೀದಿಯಲ್ಲಿ 5-6 ಮುಅಲ್ಲಿಮ್ಗಳು, ಉಸ್ತಾದ್ರವರು, ಸಖಾಫಿಗಳು, ಇವತ್ತು 1000-ಸಾವಿರ ಸಖಾಫಿಗಳು
ಇವತ್ತು ಉಸ್ತಾದ್ರವರು 5 ವರ್ಷಗಳ 8 ವರ್ಷಗಳ ಆ ಒಂದು ಕೋರ್ಸ್ ಅನ್ನು ಮಾಡಿಕೊಂಡು ಪ್ರತಿಯೊಂದು ಮಸೀದಿ ಮೊಹಲ್ಲಗಳಿಗೆ ನಮಗೆ ಆ ಉಸ್ತಾದ್ರ ನೇತ್ರದಲ್ಲಿ ಸಿಕ್ಕಿದೆ. ಖಂಡಿತವಾಗಿ ನಮ್ಮಿಂದ ಅವರಿಗೆ ಆಗುವಂತ ಸಹಾಯಕ್ಕಿಂತ ಸಹಕಾರವನ್ನು ನೀಡುತ್ತಾ ಈ ಒಂದು 76 ವಯಸ್ಸಿನಲ್ಲಿ ಶೇಖನ ಎಪಿ ಉಸ್ತಾದ್ರವರು ಮರ್ಕಜ್ ನಲ್ಲಿ ಮಾತ್ರವಲ್ಲ ದೇಶದ ವಿವಿಧ ಮೂಲಗಳಲ್ಲಿ ಆ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಸುನ್ನತ್ ಜಮಾತನ ಉದ್ದೇಶಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಮಕ್ಕಳಿಗೆ ವಿದ್ಯಾರ್ಥಿಗೆ ವಿದ್ಯಾರ್ಥಿನಿಗೆ ಕೊಡುವಂತ ಸೌಲಭ್ಯಗಳು ಖಂಡಿತವಾಗಿ ನಾನು ಖುದ್ದಾಗಿ ಕಂಡವನು. ಕಳೆದ ಮಂಗಳೂರಿನ ನೆಹರು ಮೈದಾನದಲ್ಲಿ ನಮ್ಮ ಸಾಪಿ ಉಸ್ತಾದ್ರವರ ನೇತೃತ್ವದಲ್ಲಿ SSF ನ ನೇತೃತ್ವದಲ್ಲಿ ಬೃಹತ್ ಆದ ಆ ಮಂಗಳೂರು ಮೈದಾನದಲ್ಲಿ ಸುಮಾರು 1 ಲಕ್ಷಕ್ಕೂ ಮಿಗಿಲಾಗಿ ಒಂದು ಸೌಹಾರ್ದವಾದ ಒಂದು ಕಾರ್ಯಕ್ರಮ ಮಾಡಿದಾಗ ಕರ್ನಾಟಕದ ಜನಪ್ರಿಯ ಈಗಿನ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು, ಉಡುಪಿಯ ಪೇಜಾವರ ಸ್ವಾಮಿಗಳು, ಮಂಗಳೂರಿನ ಫಾದರ್, ಅದೇ ರೀತಿ ಎಲ್ಲ ಉಲಮಗಳು ಸೌಹಾರ್ದಯುತವಾಗಿ ಬೃಹತ್ ಆದ ಒಂದು ಕಾರ್ಯಕ್ರಮ ಮಾಡಿದಾಗ ಖಂಡಿತವಾಗಿಯೂ ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ಜನ ಸೇರುವಲ್ಲಿ ಆ ಒಂದು ಸೌಹಾರ್ದ ಈ ಶಿಸ್ತನ್ನು ನಮ್ಮ ಕಾರ್ಯಕರ್ತೆಯಿಂದ ಕಲಿಸಬೇಕಂತ ಹೇಳ್ಕೊಂಡ ಒಂದು ಪಾಠವನ್ನು ನಮಗೆ ಹೇಳಿದಾಗ ಬಹಳಷ್ಟು ಖುಷಿಯಾಯಿತು. ಈ ಒಂದು ಸೌಹಾರ್ದವೇ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಇವತ್ತು ಧಾರ್ಮಿಕ ಆ ಪ್ರಜ್ಞೆ ಇದ್ದರೂ ಸೌಹಾರ್ದ ಮೂಲಕ ಪ್ರತಿಯೊಂದು ಕಾರ್ಯಕ್ರಮ ಉಸ್ತಾದ್ರವರು ಇವತ್ತು ನಮ್ಮ ಮಂಗಳೂರಿನ ಹೃದಯ ಭಾಗದಲ್ಲಿ ಪಂಪುವೆಲ್ನಲ್ಲಿ ಮಸ್ಜಿದು ತಕ್ಕುವ ಇದರ ನಿರ್ಮಾಣವಾಗಲಿಕ್ಕೆ ನಮ್ಮ ಉಸ್ತಾದ್ರವರು, ನಾನು ಅದರ ಪ್ರಧಾನ ಕಾರ್ಯದರ್ಶಿ, ಕಳೆದ 10 ವರ್ಷಗಳಲ್ಲಿ ಆ ಒಂದು ನೇತೃತ್ವ ವಹಿಸಿಕೊಂಡ ಎಪಿ ಉಸ್ತಾದ್ರವರ ಆ ಇವತ್ತಿಗೂ ನಾನು ಮರೆಯಲಾಗದು. ಯಾಕಂತ ಹೇಳಿದ್ರೆ ನಾನು ಕಳೆದ 2000 ವಿಸರ್ನಲ್ಲಿ ನಮ್ಮದೇ ಮಸೀದಿಗೆ ಪ್ರಪ್ರಥಮವಾಗಿ ಬಂದಾಗ ಸುಮಾರು ಮರ್ಕಜ್ನ 24-25 ವರ್ಷದ ಸಂದರ್ಭದಲ್ಲಿ ಬಂದಾಗ ಆ ಮಿನಾರ ಉದ್ಘಾಟನೆ ಬಂದಾಗ ಆ ಸಂದರ್ಭದಲ್ಲಿ ಉಸ್ತಾದ್ರವರ ಅಂದಿನ ನಮ್ಮ ಖತೀಬರಾಗಿರುವಂತಹ ಈಗಿನ ಖಾಜಿಯರಾಗಿದ್ದ ಅಲ್ಹಾಜ್ ಇಕೆ ಇಬ್ರಾಹಿಂ ಮುಸ್ಲಿಯಾರ್ ಅವರು, ಅದೇ ರೀತಿ ನೆಕ್ಕಿಲಾಡಿ ಉಸ್ತಾದ್ರವರು, ನಾವು ಮರ್ಕಜ್ ಹೋದಾಗ ನನ್ನ ಮಡಿಲಲ್ಲಿ ಸುಮಾರು 2 ವರ್ಷ ಇರುವಂತ ಒಂದು ಅನಾಥ ಯತೀಮ್ ಆ ಮಗು ಕಳೆದ 15 ವರ್ಷಗಳಿಂದ ನಾನು ನೋಡ್ತಾ ಇದ್ದೆ. ಆ ಉಸ್ತಾದ್ರವರು ಬೆಳೆದು ಇವತ್ತು ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಆ ಒಂದು ಯತೀಮ್ ಹುಡುಗ ಇವತ್ತಿಗೂ ಆ ಒಂದು ಉದ್ಯಮದಲ್ಲಿ ಇದ್ದು ಇವತ್ತು ಅಂತದ್ದು 1000 ಜನಗಳು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಇವತ್ತು ಬೇಕಾದಷ್ಟು ಅನಾಥ ಯತಿ ಮಕ್ಕಳನ್ನು ಆ ಉಸ್ತಾದ್ರವರು ಸೇರ್ಕೊಂಡು ಇವತ್ತು ಮರ್ಕಜ್ ನಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಸಾಕ್ಷಿಯಾಗಿರುವಂತ ಇಲ್ಲಿರುವ ವೇದಿಕೆಯಲ್ಲಿ ಸಕಾಫಿಗಳು ಅಲ್ಲಿರುವ ಆ ಕಾರ್ಯಕ್ರಮ ನೋಡಿದ್ರೆ, ಅಲ್ಲಿರುವ ವಿದ್ಯಾಭ್ಯಾಸದ ಆ ವ್ಯವಸ್ಥೆಗಳು ನೋಡಿದ್ರೆ ಖಂಡಿತವಾಗಿಯೂ ನಮ್ಮಿಂದ ಖಂಡಿತವಾಗಿ ಸಾಧ್ಯವಾಗದು. ಆ ಉಸ್ತಾದ್ರವರ ಇನ್ನಷ್ಟು ನಾವು ಕೈ ಬಲಪಡಿಸಬೇಕು. ಆ ಮರ್ಕಜ್ ಸುಖಾಪತಿ ಸುನ್ನಿಯ ಇವತ್ತು ಆ ಕಲ್ಲಿಕೋಟೆಗೆ ಮಾತ್ರ ಸೀಮಿತವಲ್ಲ, ದೇಶ ವಿದೇಶಗಳಲ್ಲಿ ದುಬೈಗೆ ಹೋದ್ರು ಇವತ್ತು ದೇಶ ವಿದೇಶಗಳಲ್ಲಿ ವ್ಯವಸ್ಥಿತವಾಗಿ ಧಾರ್ಮಿಕ ಚೌಕಟ್ಟಿನಲ್ಲಿ ನಮ್ಮ ಉಸ್ತಾದ್ರವರು ಒಂದು ಸಮಯದಲ್ಲಿ ಮಾತ್ರ ಇತ್ತು, ಬರೀ ಮದ್ರಸೆಗೆ ಮಾತ್ರ ಸೀಮಿತ ಆಗಿತ್ತು. ಇವತ್ತು ಪ್ರತಿಯೊಂದು ಜಮಾತಿನ ಅಧೀನದಲ್ಲಿ ಒಂದು ಆಂಗ್ಲ ಮಾಧ್ಯಮ ಒಂದು ಲೌಕಿಕ ಶಿಕ್ಷಣ ಸ್ಥಾಪನೆ ಹೋಗಬೇಕಾದ್ರೆ ಇವತ್ತು ಮರ್ಕಜ್ ಸಕಾಫತಿ ಒಂದು ಅಂಗ ಅಂತ ಹೇಳ್ಬೋದು. ಅಷ್ಟೊಂದು ವ್ಯವಸ್ಥಿತ ರೂಪದಲ್ಲಿ ಇವತ್ತು ಪ್ರತಿಯೊಂದು ಜಮಾತಿನಲ್ಲಿ ಇವತ್ತು ಆ ಒಂದು ಲೌಕಿಕ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಇಂತಹ ಉಸ್ತಾದ್ರವರು ಮುಂದೆ ಬಂದು ಈ ಒಂದು ಸಮಾಜಕ್ಕೆ ಸಮುದಾಯಕ್ಕೆ ಇನ್ನಷ್ಟು ಒಳಿತಾಗಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಭಾಷಣವನ್ನು ನೀಡುತ್ತಾ ನಮ್ಗೆಲ್ಲರಿಗೂ ನಾನು ನಿಮ್ಮ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ, ಪೊಲೀಸ್ ಅಧಿಕಾರಿಗಳಿಗೂ, ಆ ಪರಿಸರದ ಎಲ್ಲ ನಮ್ಮ ಸಹೋದರ ಸಹೋದರಿಗೆ ನಾನು ಸ್ವಾಗತವನ್ನು ಬಯಸಿದ ಮುಂದಿನ ಆ ಒಂದು ಸಾಬಿಸಾದಿಯವರ ಅದೇ ರೀತಿ ನಮ್ಮ MC ಆಗುವಂತ ನಮ್ಮ HI ಸುಭಿಯಾನ್ ರವರು ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಿರೂಪಿಸುತ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು 2 ಮಾತನಾಡಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು.